ಕೋಲ್ಕತ್ತಾದಲ್ಲಿ ನಡೆದಿರುವ ಸ್ನಾತಕೋತ್ತರ ವೈದ್ಯೆಯ ಮೇಲೆ ಏನು ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ, ಇದನ್ನ ಖಂಡಿಸಿ ಮೈಸೂರಿನ ಬಿಜೆಪಿಯ ಮಹಿಳಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪಾಪಿಗಳಿಗೆ ಶಿಕ್ಷೆ ಆಗಬೇಕು, ಕಾನೂನು ಕ್ರಮವನ್ನು ಜರುಗಿಸಬೇಕು, ಜೊತೆಗೆ ಆ ವೈದ್ಯೆಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಆ ಮಹಿಳೆಯರು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ, ಪ್ರತಿಭಟನೆ ಯಾವ ರೀತಿ ನಡೀತಾ ಇತ್ತು ಅನ್ನೋದನ್ನು ತೋರಿಸ್ತೇವೆ. ಘೋರವಾದ ಒಂದು ಸಂಗತಿ. ಸೊ ಇದನ್ನು ಹೇಳಲಿಕ್ಕೆ ನಮಗೂ ಕೂಡ ದುಃಖ ಆಗುತ್ತೆ. ಇವತ್ತು ಏನು ಕಲ್ಕತ್ತಾದಲ್ಲಿ ಒಂದು ವೈದ್ಯೆಯನ್ನು ಇವತ್ತು ಅತ್ಯಾಚಾರ ಮಾಡಿ ಅವರ ಕೊಲೆಗೈದಿದ್ದಾರೆ, ನಿಜವಲ್ಲೂ ಒಂದು ದುರ್ಘಟನೆಯಾದ ಒಂದು ಸಂಗತಿ. ಸೊ ಇದನ್ನು ನಾವು ಇಡೀ ಭಾಜಪದ ಮಹಿಳಾ ಮೋರ್ಚಾ ತಂಡ ಇಡೀ ರಾಜ್ಯಾದ್ಯಂತ ಇವತ್ತು ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಾಗಿದೆ. ಸೊ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಿ